ಇದು ಗಲೀಲ್ ಲೇಕ್ ಡ್ಯಾಮ್. ಇದು ಈ ಡ್ಯಾಮಲ್ಲಿ ಇವಾಗ ನಾವು ಬೋಟಿಂಗ್ ಹೋಗ್ತಾ ಇದ್ದೀವಿ. ಇಲ್ಲಿ ಸುಮಾರು ಟೂರಿಸ್ಟ್ ಜನ, ಸಾವಿರಾರು ಜನ ಬರ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ಅಲ್ಲಿ 150 ಜನ ಫಾರಿನರ್ಸ್ ಹೋಗ್ತಾ ಇದ್ದಾರೆ ನೋಡಿ. ಅದು ಬೋಟ್ ಪ್ಲಾಟ್ಫಾರ್ಮ್ ಅದು ನೋಡಿ. ಇದು ದೊಡ್ಡ ಲೇಕ್, ಇಡೀ ಇಸ್ರೇಲ್ ದೇಶದಲ್ಲಿ ಇದು ದೊಡ್ಡ ಹೈಯೆಸ್ಟ್ ದೊಡ್ಡ ಲೇಕ್ ಡ್ಯಾಮ್ ಇದು, ಗಲೀಲ್ ಡ್ಯಾಮ್ ಅಂತ. ಈ ಡ್ಯಾಮಿಂದ ಇರಿಗೇಷನ್ಗೆ, ಕುಡಿಯೋಕ್ಕೆ, ಎಲ್ಲದಕ್ಕೂ ಭಾಳ 70% ನೀರನ್ನು ಉಪಯೋಗಿಸ್ತಾ ಇರುತ್ತೆ ಇದು. ಇದು ಜೋರ್ಡಾನ್ ಕಡೆಯಿಂದ ನದಿ ಹರಿದು ಬರುತ್ತೆ, ಜೋರ್ಡಾನ್ ದೇಶದಿಂದ. ಇದು ದೊಡ್ಡ ಲೇಕು, ನಮ್ಮ KRS ಡ್ಯಾಮ್ಗಿಂತ 2-3 ಪಟ್ಟು ದೊಡ್ಡದು ಇದು. ಇದು ಅಪ್ಪಟ ಸೀನೀರಿನ ಡ್ಯಾಮು, ಸೀನೀರಿನ ಡ್ಯಾಮ್. ನಾವು ಕೂಡ ಇವಾಗ ಹೋಗ್ತಾಯಿದ್ದೀವಿ ನೋಡಿ. ಇಲ್ಲಿ ನಾವು ಕಾಣ್ತಾ ಇದ್ದೀವಿ ಬೆಟ್ಟದ ಮೇಲುಗಡೆ ಮನೆಯೆಲ್ಲ ಕಟ್ಕೊಂಡಿದ್ದಾರೆ. ಇದು ಇಸ್ರೇಲ್, ಇದನ್ನೆಲ್ಲ ಇರಿಗೇಷನ್ಗೆ ನೀರು, ಮತ್ತು ಇದು ಕುಡಿಯೋದಕ್ಕೆ ಎಲ್ಲದಕ್ಕೂ ಕೂಡ ಈ ಡ್ಯಾಮ್ನಿಂದ ನೀರು ಉಪಯೋಗಿಸ್ತಾರೆ. ಫಿಶ್ರಿನೂ ಮಾಡ್ತಾರೆ, ಎಲ್ಲ ತುಂಬ ಒಳ್ಳೆ ಬಳಕೆಯನ್ನು ಮಾಡ್ಕೊತಾ ಇದ್ದಾರೆ. ಇದು ಒಂದು ರೀತಿ ನಮಗೆ ಕಾವೇರಿ, ಯಮುನಾ, ಅದು ಕಾವೇರಿ, ಕಬಿನಿ, ಹೇಮಾವತಿ ಯಾವ ರೀತಿ ನಮಗೆ ದೇವ್ರದಂತ ಭಾವಿಸಿದೀವೋ ಅದೇ ರೀತಿ ಅದಕ್ಕಿಂತ ಹೆಚ್ಚಿನದಾಗಿ ಇವರಿಗೆ ಇಸ್ರೇಲ್ನರಿಗೆ ಇದೊಂದೇ ಆಧಾರ. ಅವರಿಗೆ ಇದೇ ಅವರಿಗೆ ದೇವರು. ಇನ್ಯಾವುದೇ ಥರದ ಸಂಪನ್ಮೂಲ ಇಲ್ಲ, ಈ ನೀರಿನಿಂದನೇ ಅವರಿಗೆ ಹೆಚ್ಚು ವರದಾನ. ಇಲ್ಲಿ ಇರಿಗೇಷನ್ ಮಾಡೋದಕ್ಕೆ ಈ ನೀರಿನಿಂದನೇ ಅಷ್ಟು ಉತ್ಕೃಷ್ಟವಾದ ಬೆಳೆ ಬರ್ತಾಯಿದೆ ಅಂತ ನಮಗನ್ಸುತ್ತೆ. ನಮ್ಮ ಕಡೆ ಎಲ್ಲ ಬೋರ್ವೆಲ್ನಲ್ಲಿ ನೀರು ಹೊಡಿತೀವಿ, ಆ ಬೋರ್ವೆಲ್ನಲ್ಲಿ ಖನಿಜಾಂಶ ಇಲ್ಲ, ಫ್ಲೋರೈಡ್ ಇರೋದ್ರಿಂದ ಬೆಳೆ ಅಷ್ಟಾಗಿ ಕಚ್ಚೋದಿಲ್ಲ. ಇಲ್ಲಿ ಇದು ಮಳೆ ನೀರು, ಇದು ಫುಲ್ಲಿ ಮಳೆ ನೀರು, ಮಳೆ ನೀರು, ಮಳೆ ನೀರಿನಿಂದ ಇದನ್ನು ಬೆಳೀತಾರೆ. ಅದರಿಂದ ಇದು ಭಾಳ ಸೀ ನೀರು, ಬೆಳೆಗೂ ಕೂಡ ಭಾಳ ಉತ್ಕೃಷ್ಟವಾದಂಥ ನೀರು. ಅದರಿಂದ ಇಸ್ರೇಲ್ ದೇಶದವರು ದೇವರು ಅಂತಲೇ ಕೂಡ ಇದನ್ನು ಪೂಜಿಸ್ತಾರಂತೆ. ಭಾಳ ಒಳ್ಳೆ ಚೆನ್ನಾಗಿದೆ. ಈಗ ನಾವು ಬೋಟಿಂಗ್ ಹೋಗ್ತಾ ಇದ್ದೀವಿ ನೋಡಿ. ಅಲ್ಲಿ ಬರ್ತಾ ಇದ್ದಾರೆ ಒಬ್ಬರು, ದಾನ ಅಂತ ಹೇಳ್ಬಿಟ್ಟು ನಮ್ಮ ಗೈಡು, ಲೇಡಿ ಗೈಡು. ಬೋಟ್ಗಳೆಲ್ಲ ಬರ್ತಿದ್ದಾವೆ ಅಲ್ಲಿ. ಇವು ಇವೆಲ್ಲ ಒಂದೊಂದು ಬ್ರ್ಯಾಂಡೆಡ್. ದಾನಮ್ಮ ಬರ್ತಾ ಇದ್ದಾರೆ, ದಾನಾ.